ಶುಭೋದಯ ವಿದ್ಯಾರ್ಥಿಗಳೇ, ಗುಣಸಾಗರಿ ಪಂಢರಿಬಾಯಿ ಗದ್ಯ ಭಾಗವನ್ನು ಈಗಾಗಲೇ ನಾವು ಅತ್ಯಂತ ವಿಸ್ತೃತವಾಗಿ ಓದಿದ್ದೇವೆ. ಅದರ ಬಗ್ಗೆ ಬೇಕಾದಷ್ಟು ಸಂಗತಿಗಳನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೂ ಚಲನಚಿತ್ರ ರಂಗಕ್ಕೆ ಪಂಢರಿಬಾಯಿಯವರ ಕಾಣಿಕೆ ಎಷ್ಟು ಅಪಾರವಾದಂತಹ ಕಾಣಿಕೆ, ಅದನ್ನು ನಾವು ವಿಸ್ತೃತವಾಗಿ ಓದಿ ತಿಳಿದುಕೊಂಡಿದ್ದೇವೆ. ಈ ಗದ್ಯ ಭಾಗವನ್ನು ಬರೆದಿರತಕ್ಕಂಥ ಡಾಕ್ಟರ್ ಜಯಮಲ್ ಅವರು ಕೂಡ ಬಹಳ ಸೊಗಸಾಗಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ, ನಮ್ಮೆಲ್ಲರಿಗೂ ತಿಳಿಯದೇ ಇರತಕ್ಕಂಥ ಅನೇಕ ವಿಚಾರಗಳನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಾವು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸಬೇಕಾಗ್ತದೆ. ಆರಂಭದಲ್ಲಿ ನೋಡಿ, ಇದು ಪಠ್ಯ ಪೂರಕ ಅಧ್ಯಯನ ಅಂತಕ್ಕಂಥದ್ದು ನೆನ್ಪಿಟ್ಟುಕೊಳ್ಬೇಕು. ಅಂದರೆ ಅಧ್ಯಯನದ ಜೊತೆಗೆ ಇದನ್ನು ಕೂಡ ತಾವು ಅಧ್ಯಯನ ಮಾಡಬೇಕು. ಪಠ್ಯ ಅಧ್ಯಯನದ ಜೊತೆಗೆ ಇದು ಪೂರಕ ಅಧ್ಯಯನವಾಗಿರುತ್ತದೆ. ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗಳನ್ನು ತಾವು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕು. ಪ್ರಶ್ನೆ ಒಂದು, ಪಂಢರಿಬಾಯಿ ಅವರ ತಂದೆ ತಾಯಿ ಹೆಸರೇನು? ಪಂಢರಿಬಾಯಿಯವರ ತಂದೆ ಮತ್ತು ತಾಯಿಯ ಹೆಸರೇನು? ಪಂಢರಿಬಾಯಿ ಅವರ ತಂದೆಯ ಹೆಸರು ರಂಗರಾವ್ ಮತ್ತು ತಾಯಿಯ ಹೆಸರು ಕಾವೇರಿಬಾಯಿ. ಇನ್ನೊಮ್ಮೆ ಓದ್ತೇನೆ, ಪಂಢರಿಬಾಯಿ ಅವರ ತಂದೆಯ ಹೆಸರು ರಂಗರಾವ್ ಮತ್ತು ತಾಯಿಯ ಹೆಸರು ಕಾವೇರಿಬಾಯಿ. ಪ್ರಶ್ನೆ ಎರಡು ಗಮನಿಸಿ. ಪ್ರಶ್ನೆ ಎರಡು, ಪಂಢರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ಹೆಸರೇನು? ಪಂಢರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು? ಉತ್ತರ, ಪಂಢರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ವಾಣಿ, ಅಥವಾ ಮೊದಲ ಚಿತ್ರದ ಹೆಸರು ವಾಣಿ. ಪಂಢರಿಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರು ವಾಣಿ. ಇನ್ನು ಮೂರನೆಯ ಪ್ರಶ್ನೆ ನಾವು ನೋಡೋಣ. ಪಂಢರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ? ಅಂದರೆ ಯಾವ ಕಾರಣಕ್ಕಾಗಿ, ಎಂಥ ಒಂದು ಸನ್ನಿವೇಶದಲ್ಲಿ ಅವರು ನಾಟಕ ರಂಗಕ್ಕೆ ಬಂದರು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಉತ್ತರ, ಅಂದು ಮುದುಕನ ಮದುವೆ ನಾಟಕದ ನಟಿ ನಾಟಕ ಆರಂಭದ ಅರ್ಧ ಗಂಟೆ ಮುಂಚೆ ಬರುವುದಿಲ್ಲ ಎಂಬ ಸುದ್ದಿ ಕಳುಹಿಸಿದ್ದಾಗ ಅಣ್ಣ ವಿಮಲಾನಂದನ ಅಪೇಕ್ಷೆಯ ಮೇರೆಗೆ ಪಂಢರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದಿತು. ಪ್ರಶ್ನೆ ಸಮೇತ ಉತ್ತರವನ್ನು ಇನ್ನೊಮ್ಮೆ ಕೇಳಿರಿ. ಪಂಢರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ? ಉತ್ತರ, ಅಂದು ಮುದುಕನ ಮದುವೆ ನಾಟಕ ಅದರ ನಟಿ ಆರಂಭದ ಅಂದರೆ ನಾಟಕ ಆರಂಭದ ಅರ್ಧ ಗಂಟೆಗೆ ಮುಂಚೆ ಬರುವುದಿಲ್ಲ ಎಂಬ ಸುದ್ದಿ ಕಳುಹಿಸಿದ್ದಾಗ ಪಂಢರಿಬಾಯಿಯವರ ಅಣ್ಣ ವಿಮಲಾನಂದನ ಅಪೇಕ್ಷೆಯ ಮೇರೆಗೆ ಪಂಢರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಾಗಿದೆ. ನೋಡಿ, ನಾಲ್ಕನೇ ಪ್ರಶ್ನೆ ಏನು ಹೇಳ್ತದೆ? ಪಂಢರಿಬಾಯಿಯವರು ಯಾರ ಮನಸ್ಸಿನಲ್ಲಿ ಅಮರರಾದರು? ಉತ್ತರ ಕೇಳಿ. ಪಂಢರಿಬಾಯಿಯವರು ಕಲಾರಸಿಕರ ಮನಸ್ಸಿನಲ್ಲಿ ಅಮರರಾದರು. ಪ್ರಶ್ನೆ ಸಮೇತ ಉತ್ತರವನ್ನು ಇನ್ನೊಮ್ಮೆ ಕೇಳಿ. ಪಂಢರಿಬಾಯಿಯವರು ಯಾರ ಮನಸ್ಸಿನಲ್ಲಿ ಅಮರರಾದರು? ಪಂಢರಿಬಾಯಿಯವರು ಕಲಾರಸಿಕರ ಮನಸ್ಸಿನಲ್ಲಿ ಅಮರರಾದರು. ಪ್ರಶ್ನೆ
ನಾಲ್ಕು ಐದು ಕ್ಷಮಿಸಿ, ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ? ಉತ್ತರ, ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ 2000ರಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನೊಮ್ಮೆ ಪ್ರಶ್ನೆ ಸಮೇತ ಉತ್ತರವನ್ನು ಕೇಳಿ. ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು? ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ 2000ರಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶ್ನೆ ಆರು, ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ನೋಡಿ, ಇಲ್ಲಿ ಎರಡು ಪ್ರಶ್ನೆಗಳು ಹಾಗೆ ಅನಿಸ್ತವೆ. ನಾಟಕ ರಂಗಕ್ಕೆ ಬರಲು ಕಾರಣವೇನು, ಬಣ್ಣ ಹಚ್ಚಲು ಕಾರಣವೇನು? ಇಲ್ಲಿ ಸ್ವಲ್ಪ ವಿಭಿನ್ನವಾದ ಉತ್ತರ ಇದೆ. ತಮ್ಮ ಕುಟುಂಬಕ್ಕೆ ಆಸರೆಯಾಗಬೇಕು ಅನ್ನುವ ಕಾರಣದಿಂದ ನಾಟಕದಲ್ಲಿ ಅವರು ಬಣ್ಣ ಹಚ್ಚಿದರು. ಯಾಕೆ ಅಂತಂದರೆ ಅವರಿಗೆ ಬಡತನ ಇತ್ತು, ಸಾಕಷ್ಟು ಬಡತನ ಇತ್ತು, ದೊಡ್ಡ ಪರಿವಾರವಿತ್ತು. ಹೀಗಾಗಿ ಅವ್ರು ಹೇಳ್ತಾರೆ, ಪ್ರಶ್ನೆ ನೋಡಿ, ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ತಮ್ಮ ಕುಟುಂಬಕ್ಕೆ ಆಸರೆಯಾಗಬೇಕು ಎನ್ನುವ ಕಾರಣದಿಂದ ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚಿದರು. ಪ್ರಶ್ನೆ ಏಳನೇದನ್ನು ನಾವು ನೋಡೋಣ. ಏಳನೇ ಪ್ರಶ್ನೆ ಇದೆ, ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? ಉತ್ತರ, ಪಂಡರಿಬಾಯಿ ಅವರ ತಂದೆ ಪಂಡರಾಪುರದ ಪಂಡರೀನಾಥನಲ್ಲಿ ಅತಿ ಶ್ರದ್ಧಾ ಭಕ್ತಿ ಹೊಂದಿದ್ದರಿಂದ ಗೀತಾ ಎಂಬ ಅವರ ಮಗಳ ಹೆಸರು ಪಂಡರಿಬಾಯಿ ಎಂದು ಬದಲಾಯಿಸಿದರು. ಇನ್ನೊಮ್ಮೆ ಪ್ರಶ್ನೆ ಸಮೇತ ಉತ್ತರ ಕೇಳಿ. ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? ಪಂಡರಿಬಾಯಿಯವರ ತಂದೆ ಪಂಡರಾಪುರದ ಪಂಡರಿನಾಥನಲ್ಲಿ ಅತಿ ಶ್ರದ್ಧಾ ಭಕ್ತಿ ಹೊಂದಿದ್ದರಿಂದ ಗೀತಾ ಎಂಬ ಅವರ ಮಗಳ ಹೆಸರನ್ನು, ಅಂದರೆ ಪಂಡರಿಬಾಯಿಯವರ ಮೊದಲ ಹೆಸರು ಗೀತಾ ಅಂತ ಹೇಳಿತ್ತು, ಈ ಗೀತಾ ಎಂಬ ಅವರ ಮಗಳ ಹೆಸರನ್ನು ಅವರು ಏನು ಮಾಡ್ತಾ ಇದ್ದಾರೆ, ಪಂಡರಿಬಾಯಿ ಎಂದು ಬದಲಾಯಿಸಿದರು. ಮುಂದಿನ ಮತ್ತು ಎಂಟನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳಾವುವು? ಪಂಡರಿಬಾಯಿಯವರು ಓರ್ವ ಶ್ರೇಷ್ಠ ಕಲಾವಿದೆಯರಾಗಬೇಕಾಯಿತು ಅಂತಂದರೆ ಅವರಿಗೆ ಯಾವ ಅಂಶಗಳು ಸಹಕಾರ ನೀಡಿದವು? ಉತ್ತರವನ್ನು ಕೇಳಿ. ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಿತ್ತು, ಹರಿಕತೆ ಹೇಳುವುದು ಕೀರ್ತನೆ ಮಾಡುವುದನ್ನು ಕಲಿತಿದ್ದರು ಮತ್ತು ಮನೆಯಲ್ಲಿರುವ ವಾತಾವರಣ ಅವರಿಗೆ ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕಾರಿ ಆಯಿತು. ಪ್ರಶ್ನೆ ಸಮೇತ ಉತ್ತರವನ್ನು ಇನ್ನೊಮ್ಮೆ ಕೇಳಿ. ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳಾವುವು? ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಿತ್ತು, ಹರಿಕತೆ ಕೇಳುವುದು ಕೀರ್ತನೆ ಮಾಡುವುದನ್ನು ಕಲಿತಿದ್ದರು ಮತ್ತು ಮನೆಯಲ್ಲಿ ಇರುವ ವಾತಾವರಣ ಅವರಿಗೆ ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿತು. ವಿದ್ಯಾರ್ಥಿಗಳೇ, ಇದುವರೆಗೆ ತಾವು ತಿಳಿದುಕೊಂಡಿರುವ ಈ ಪ್ರತಿಯೊಂದು ಪ್ರಶ್ನೆಯನ್ನು ತಮ್ಮ ಮನೆಗೆಲಸದ ಪುಸ್ತಕದಲ್ಲಿ ಅಂದವಾಗಿ ಬರೆಯಬೇಕು. ಸಾಧ್ಯವಿದ್ದಷ್ಟು ಅಂದವಾಗಿ ಬರೆಯಬೇಕು. ಅಂದವಾದ ಬರಹಕ್ಕೆ ಯಾವುದೇ ಸರಿಸಾಟಿ ಇರಲಾರದು. ಅದರ ಜೊತೆಯಲ್ಲಿ ಕಾಗುಣಿತ ದೋಷವಿರಲೇ ಕೂಡದು, ತಪ್ಪು ಬರೆಯಬಾರದು. ಎಲ್ಲಿಯೂ
ಕಾಗುಣಿತ ದೋಷ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರದು, ಇದನ್ನು ಗಮನಿಸಿ ತಾವು ಉತ್ತರವನ್ನು ಬರೆಯಬೇಕು ಅಂತ ಹೇಳ್ತಾ ಇವತ್ತು ಇಲ್ಲಿನ ಅಧ್ಯಯನ ಇಲ್ಲಿಗೆ ಮುಗಿಯುತ್ತದೆ. ತಮ್ಮೆಲ್ಲರಿಗೂ ಶುಭವಾಗಲಿ.